श्री गुरुभ्यो नमः। श्रीपतिर्भृगुणा सर्वलोकोत्कृष्टैतीडितः गोक्षीरसिक्तः सर्वाङ्गो वल्मीकस्तः शुभं दिशे ಸಹಿತ ಶ್ರೀ ವೆಂಕಟೇಶಗೆ ಸಾಸಿರಾನತಿ ಮಾಡಿ ಬೇಡುವೆ ಭಾಷೆ ಭಾಷೆಗೆ ಎನಗೆ ಬುದ್ಧಿ ವಿಕಾಸ ಕೊಡು ಎಂದು ಆಶು ಕೊಲ್ಹಾಪುರದ ದೇವಿಗೆ ಬೇಸರದೆ ಕರ ಮುಗಿದು ಬೇಡುವೆ ದಾಶರಥಿ ನಿಜ ದಾಸ ಕಲ್ ಹೋಳೀಶ ಗೊಂದಿಸುವೆ ಶ್ರೀ ಜಯಾರ್ಯರ ಮೊದಲು ಮಾಡಿ ರಾಜಗುರು ಸಂತತಿಗೆ ನತಿಸುವೆ ಐ ಜಿ ವೆಂಕಟರಾಮವರ್ಯರ ಪೂಜೆಯಲ್ಲಿರುವೆ ಶ್ರೀ ಜಯಾರ್ಯ ಮುನೀಂದ್ರ ಸೇವೆಗೆ ಈ ಜಗತಿಯಲ್ಲಿ ಜನಿಸಿ ಅವರ ಪೂಜಿತಾಖ್ಯವು ವಹಿಸಿದವರನ ಪೂಜಿಸುವೆ ಬಿಡದೆ ನಿತ್ಯದಲ್ಲಿ ಕೃಷ್ಣಾರ್ಯರೆಂಬುವ ಉತ್ತಮರ ಪದ ಪೊಂದಿ ಆ ಗುರುಪುತ್ರರಾಗಿರುವ ವಿಷ್ಣು ತೀರ್ಥರನ ನಮಿಸಿ ಮತ್ತೆ ಸ್ವೋತ್ತಮರಾಗಿರುವ ಸಮಸ್ತ ಗುರುಗಳಿಗೊಂದಿಸುತ ಸರ್ವೋತ್ತಮಾನಂ ತಾದ್ರಿ ರಮಣನ ಮಹಿಮೆ ಪೇಳುವೆನು ಪೂರ್ವದಲ್ಲಿ ಭೃಗು ಮುನಿಗೆ ಸರ್ವ ಮುನಿಗಳು ಬುದ್ಧಿಪೂರ್ವಕಿಂಗ್ ಹೇಳಿದರು ಗರ್ವಾದಿರಹಿತ ಸತ್ಸರ್ವ ಗುಣ ಸಂಪೂರ್ಣ ಸರ್ವದೇವೋತ್ತಮನು ಇವನ್ಯಾರೆಂದು ತಿಳಿ ಸರ್ವಲೋಕದಲ್ಲಿ ಸರ್ವರಿಗೆ ಹಿತಕ ಮೃದು ಪೂರ್ವ ವಚನವನು ಕೇಳಿ ಪೂರ್ವದಲ್ಲಿ ಪೋದ ತನ್ನ ಪೂರ್ವಿಕನ ಮನೆಯಲ್ಲಿ ಗರ್ವ ಅವನಲ್ಲಿ ಕಂಡು ಗರ್ಕನೆ ತಾತಿರುಗಿ ಪಾರ್ವತೀಶನು ಎಲ್ಲಿ ಇರುವ ನಡೆದನಲ್ಲಿ ಕೂಡಿ ಪಾರ್ವತಿಯಿಂದ ಕ್ರೀಡೆಯಿಂದಿರುವವನ ನೋಡಿದನು ಆಗಲ್ಲಿ ಪ್ರೌಢ ಪಾರ್ವತಿಯು ಮಾತಾಡಿದಳು ನಾಚುತಲಿ ಬೇಡ ಬಿಡು ಪ್ರಾಣೇಶ ನೋಡು ಭೃಗು ಮುನಿ ಬಂದ ಬೇಡಿಕೊಂಬುವೆನು ಗಾಢನೆ ಕಣ್ಕೆಂಪು ಮಾಡಿ ಮುನಿ ಇದ್ದಲ್ಲಿ ಓಡಿ ಬಂದನು ಆಗ ನೋಡಿ ಭೃಗು ಶಾಪ ಈಡಾಡಿದನು ನಿನ್ನ ಪೂಜೆಯು ಬೇಡ ಈ ಲೋಕದಲ್ಲಿ ನೋಡಿ ಲಿಂಗವ ಪೂಜೆ ಮಾಡಲಿ ಜನರು ಕೊಟ್ಟು ಈ ಪರಿಶಾಪ ಮೆಟ್ಟಿದನು ವೈಕುಂಠ ಥಟ್ಟನೆ ಮತ್ತಲ್ಲಿ ದಿಟ್ಟ ದೇವನ ಕಂಡ ಪಟ್ಟದರಸಿಯ ಕೂಡಿ ದಿಟ್ಟಾಗಿ ಮಲಗಿರಲು ಸಿಟ್ಟಿಲೊದ್ದನು ಒಳ್ಳೆ ಪೆಟ್ಟು ಅವನೆದೆಗೆ ಪೆಟ್ಟು ತಾಗಲು ನೋಡಿ ಥಟ್ಟನೆ ಹರಿಯೆದ್ದು ಬಿಟ್ಟು ಮಂಚವನಿಳಿದು ಮುಟ್ಟಿ ಮುನಿಪಾದವನು ಇಟ್ಟು ಶಿರವನು ಅಲ್ಲಿ ಗಟ್ಟಿ ಆಲಿಂಗನವ ಕೊಟ್ಟು ಮಾತಾಡಿದನು ತುಷ್ಟನಾಗಿ ಯಾಕೆನ್ನ ಮೇಲಿಷ್ಟು ಸಿಟ್ಟು ಭೃಗು ಮುನಿ ಯಾಕೆನ್ನ ಮೇಲಿಷ್ಟು ಸಿಟ್ಟು ನಾ ಕೊಡುವೆನು ನಿನಗೆ ಕಾಲಕ್ಕೆ ನೀ ಬೇಕಾದ್ದು ಬೇಡು ಯಥೇಷ್ಟ ಯಾಕೆನ್ನ ಮೇಲಿಷ್ಟು ಸಿಟ್ಟು ಭೃಗು ಮುನಿ ಯಾಕೆನ್ನ ಮೇಲಿಷ್ಟು ಸಿಟ್ಟು ಸದ್ದು ಇಲ್ಲದೆ ನಾಯಿದ್ದ ಮನೆಗೆ ಬಂದು ಒದ್ದ ಕಾರಣ ಪೇಳಿಷ್ಟು ಸಿದ್ಧಾಗಿ ನೀನು ಬಂದದ್ದು ನಾರಿಯನು ಬುದ್ಧಿ ತಪ್ಪೀತು ಕ್ಷಮಿಸಿಷ್ಟು ಯಾಕಿನ್ನ ಮೇಲಿಷ್ಟು ಸಿಟ್ಟು
செந்தாகி காட்டின்யதிந்தித்த என்னது நொந்தில்ல எள்ளூ காளஷ்டு இந்து ஈகோமல சுந்தர பாதவு நொந்து கொண்டித்தாவு எஷ்டோ யாக்கென்ன மேலிஷ்டு சிட்டு பிருகுமுனி யாக்கென்ன மேலிஷ்டு சிட்டு ಧರೆಯೋಳು ದ್ವಿಜರಿಗೆ ಸರಿಯಾರು ಇಲ್ಲೆಂದು ಬರುವುದು ಭಯ ಬಾಳಷ್ಟು ವರದಾನಂತಾದ್ರೀಶ ಪರಮ ಭಕ್ತರಿಗೆ ಬರಬಾರದೆಂದಿಗೂ ಸಿಟ್ಟು ಯಾಕೆನ್ನ ಮೇಲಿಷ್ಟು ಸಿಟ್ಟು ಭೃಗುಮುನಿ ಯಾಕೆನ್ನ ಮೇಲಿಷ್ಟು ಸಿಟ್ಟು ಇಂದಿರಾಪತಿಯು ಹೀಗೆಂದು ಮುನಿ ಪಾದಗಳ ಚಂದದಲ್ಲಿ ಮಾತಿ ತ್ವರದಿಂದ ಉಷ್ಣೋದಕವ ತಂದು ತೊಳೆಯುತ ಭಕ್ತಿಯಿಂದ ಶಿರದಲ್ಲಿ ವಹಿಸಿ ಇಂದು ಪಾವಿತನಾದೆನೆಂದ ಹರುಷದಲ್ಲಿ ಮುಂದೆ ಭೃಗು ಮುನಿಯು ಮುಕುಂದನ ಕೊಂಡಾಡಿ ಬಂದ ಹರುಷದಲ್ಲಿ ಅಲ್ಲಿಂದ ಭೂಲೋಕದಲ್ಲಿ ಇಂದಿರೇಶನೆ ಸರ್ವದಿಂದದಿಕ ಸತ್ಯ ತಿಳಿರೆಂದ ಮುನಿಗಳಿಗೆಲ್ಲ ಮುಂದೆ ವೈಕುಂಠದಲ್ಲಿ ಇಂದಿರಾದೇವಿ ಗೋವಿಂದ ನಾಟವ ಕಂಡು ಅಂದಳಿ ಪರಿಯೋ ಹರಿಗೆ ಪೋಗುವೆ ನಾನು ಮುನ್ನಿರುತ್ತೀರು ಒಬ್ಬನೇ ನೀನು ಹರಿಗೆ ಪೋಗುವೆ ನಾನು ತಿರುಕನಾಗಿ ಗಿರುತ್ತಿರುವ ಭೂಸುರನು ಭರದೊಳೋದ್ದ ನಿನ್ ಹಿರಿಯಾತನೇನು ಹರಿಗೆ ಹೋಗುವೆ ನಾನು ನಿನ್ನ ಶ್ರೀವತ್ಸವೀದು ಬಹುಮಾನ್ಯವು ಎಂದೆನಿಸುವುದು ಎನ್ನ ಲಿಂಗನವನ್ನು ಕೊಂಬುವುದು ಇನ್ನು ಈ ಸ್ಥಳವು ಅಮಾನ್ಯವಾಗಿ ಹೋದು ಹರಿಗೆ ಹೋಗುವೆ ನಾನು ಬಡವ ಬ್ರಾಹ್ಮಣರಿಂದ ನೀ ಕಡೆಗೆ ಕೂಡಿರು ಚಂದ ಮಡದಿಯ ಹಂಬಲ ಬಿಡು ದೂರದಿಂದ ತಡ ಮಾಡದೇನ ನಡೆದೆ ಗೋವಿಂದ ಹರಿಗೆ ಹೋಗುವೆ ನಾನು ಇನ್ನೆನ್ನ ಗೊಡವ್ಯಾಕೆ ಬಿಡು ನಿನ್ನ ಸಂಗತಿ ಸಾಕು ಎನ್ನ ವೈರಿಗಳ ಮನ್ನಿಸುವ್ಯಾಕೋ ನನ್ನಿಚ್ಛೆಲೀನ ಇನ್ನಿರಬೇಕೋ ಹರಿಗೆ ಹೋಗುವೆ ನಾನು ಹಿಂದಕ್ಕೆ ಕುಂಭೋದ್ಭವನು ಎನ್ನ ತಂದೆಯ ನುಂಗಿದ ತಾನು ಮುಂದೆ ಮೂತ್ರ ಭರದಿಂದ ಬಿಟ್ಟಿಹನು ಅಂದಿಗೆ ಎನಗಾನಂದವು ಏನು ಹರಿಗೆ ಹೋಗುವೆ ನಾನು ಮತ್ತೆನ್ನ ಸೊಸೆಗವರು ಬಹುಭಕ್ತಿಲಿ ಪೂಜಿಸುವವರು ನಿತ್ಯ ನಾಲಿಗೆಯಲ್ಲಿ ಪೊತ್ತು ಕೊಂಡಿಹರು ಮತ್ತೆ ವೈರಿಯವರ್ ಹೊರತು ಇನ್ಯಾರು ಹರಿಗೆ ಹೋಗುವೆ ನಾನು ಹುಡುಗ ಬುದ್ಧಿಯು ಎಂದು ನಾ ಕಡೆಗೆ ಬಲ್ಲೆನು ನಿಂದು ಮಡುವುದು ಮುಖಿ ಕಾಲ್ಪೆಡೆಯ ಮೇಟಿದುದು ಪಿಡಿದು
ಭೂಮಿಯ ಕಂಬ ಒಡೆದು ಪಂದಿ ಹೋದು ಹರಿಗೆ ಹೋಗುವೆ ನಾನು. ಬಡವ ಬ್ರಾಹ್ಮಣನಾದಿ ಚಾಪ ಕೊಡಲಿ ಕೈಯಲ್ಲಿ ಪಿಡಿದಿ ಮಡದಿಯ ಕಳಕೊಂಡು ತುಡುಗ ನೀನಾದಿ ಹಿಡಿದು ಬತ್ತಲೆ ಕೊಟ್ಟಿ ಕಡವ ನೇರಿದಿ ಹರಿಗೆ ಹೋಗುವೆ ನಾನು. ಎಷ್ಟು ಪೇಳಲಿ ನಿನಗೆ ನೀನೆಷ್ಟು ಮಾಡಿದಿ ಹೀಗೆ ಅಷ್ಟು ಮನಸ್ಸಿನೊಳಗಿಟ್ಟೇನು ಆಗ ಕಟ್ಟ ಕಡೆಗೆ ಬಲು ಸಿಟ್ಟು ಬಂತೆನಗೆ ಹರಿಗೆ ಹೋಗುವೆ ನಾನು. ಎಲ್ಲರಿಗುತ್ತಮ ನೀನು ಎಂದಿಲ್ಲಿದ್ದೆ ಮೋಹಿಸಿ ನಾನು ಒಲ್ಲೆ ಇನ್ನು ಕರವೀರದೋಳಿರುವೆನು ಬಲ್ಲಿದನಂತಾದ್ರಿಯೊಳಿರು ನೀನು ಹರಿಗೆ ಹೋಗುವೆ ನಾನು. ಮುನ್ನಿರುತ್ತೀರು ಒಬ್ಬನೇ ನೀನು ಹರಿಗೆ ಹೋಗುವೆ ನಾನು. ಸಿರಿದೇವಿಯು ಹರಿ ಕೂಡಿ ಪರಿಮಾಡಿ ಕಲಹ ತ್ವರದಿಂದ ನಡೆದಾಳು ಕರವೀರಪುರಕ್ಕೆ ಪರಮಾತ್ಮನು ತಾ ಮುಂದಿ ಪರಿಚಿಂತಿಸೂತಿಹನು ಸಿರಿಯಿಲ್ಲದ ವೈಕುಂಠ ಸರಿಬಾರದೆನಗೆ ಏನು ಮಾಡಲಿ ಲಕ್ಷ್ಮಿ ಹೀನನಾದೆನು ನಾನು ತೀನನಾದೆನು ಹಾನನ್ನೋಳು ನಾನೇನೊಂದು ಪ್ರಾಣದರಸಿಯ ನಾನು ಕಾಣುವೆನೆಂದು ಪ್ರಾಣನಿಲ್ಲದು ಪಟ್ಟದ ರಾಣಿಯ ಬಿಟ್ಟು ಇನ್ಹಾಂಗೆ ಇರಲಿನ ಇನ್ನಾಕೆಯ ಹೊರ್ತು ಕಣ್ಣಿಗೆ ವೈಕುಂಠಾರಣ್ಯ ತೋರುವುದು ಇನ್ನಲ್ ಹೋಗಲಿ ಎಂದು ಚೆನ್ನಾಗಿ ತಿಳಿದು ಮುನ್ನ ಧರೆಯಲಿ ಬಂದ ತನಿಂದೆ ತಾನು ಶ್ರೀ ವೈಕುಂಠ ಕಿಂತ ಶ್ರೀ ವೆಂಕಟಗಿರಿಯು ಕೇವಲಾಧಿಕವೆಂದು ಭಾವಿಸಿ ಪರಿಯೋ ಆವತ್ತಿಗೆ ಬೇಗಲೇತ ವಸಕ್ಕೆ ನಡೆದ ದೇವತಿಂತ್ರಿಣಿ ಎಂಬ ಆವೃಕ್ಷವ ಕಂಡ ಅಲ್ಲೊಂದು ಇರುವುದು ಬಲ್ಲಿದ ಹೂತ ಅಲ್ಲಿ ತಾಡಗಿದ ಮೆಲಾನೆ ಹೋಗಿ ಅಲ್ಲಿ ದೇಶದಲ್ಲೊಬ್ಬ ಚೋಳಾಖ್ಯನು ರಾಜ ಎಲ್ಲರಿಂದಲಿ ತನ್ನ ಪುರದಲ್ಲಿರುವ ಅವನ ಮನೆಯಲ್ಲಿ ಬಂದ ಭುವನಾಧಿಕ ಬ್ರಹ್ಮ ಶಿವನ ಕರುವಿನ ಮಾಡಿ ತಾನ ಕಣುವಾಗಿ ಅವನ ತಾಯಿಯು ಲಕ್ಷ್ಮಿ ಅವನ ಮಾರಿದಳು ಅವಳು ಬೇಡಿದ್ದು ಕೊಟ್ಟು ಅವನೀಶ ಕೊಂಡ ಕರೆಸಿಕೊಂಡಷ್ಟು ಹಾಲು ಕರೆವುದು ನಿತ್ಯ ವರ ಸಾಧು ಗುಣದಿಂದ ಇರುತ್ತಿಹುದು ಮತ್ತೆ 2000 ಗೋವುಗಳ ಸರಸಾಗಿ ಕೂಡಿ ಚರಿಸಿ ಬರುವುದು ವೆಂಕಟಗಿರಿಗೆ ಹೋಗಿ ನಿತ್ಯ ಮುಂದಾಧೇನು ಧ್ಯಾನಕ್ಕೆ ತಂದು ನಾ ಇಲ್ಲಿ ಬಂದ ಕಾರಣವೇನು ಎಂದು ಸ್ಮರಿಸುತ್ತಲೀ ಇಂದಿರೇಶಗೆ ಭಕ್ತಿಯಿಂದ ಕ್ಷೀರವನು ಚಂದಾಗಿ ಕರೆವುದು ಬಂದು ಹೊತ್ತಿನಲಿ ಹಿಂಡಾಕಳುಗಳ ಕೂಡಿಕೊಂಡು ಬರುವುದು ಹಿಂಡದು ತನ್ನ ಕರುವಿನ ಕೊಂಡು ಒಂದಿನವು ಕಂಡು ಈ ಪರಿರಾಜನ ಹೆಂಡತಿಯುವಾಗ ಚಂಡ ಕೋಪದಿ
ಗೋಪನ ಕಂಡಂದಳು ಹೀಗೆ. ಏನು ಎಲೆ ಗೋಪಾಲ ಧೇನುವಿನ ಪಾಲ, ನೀ ಏನು ಮಾಡುವಿ ನಿತ್ಯ, ನೀನೆ ಕೊಂಬುವಿಯೋ ಅಥವಾ ತಾನೇ ಕುಡಿಯುವುದೋ, ವತ್ಸೇನು ಮಾಡುವುದು ಬೇಗನೆ ಪೇಳಿಗ, ನಾನು ಒಳ್ಳೆವಳಲ್ಲ ಪ್ರಾಣ ಕೊಂಬುವೆನು. ಧೇನುಪನು ಈ ಮಾತು ಮೌನದಿಂದಲಿ ಕೇಳಿ ತಾನು ಗಾಬರಿಗೊಂಡು, ಏನು ಬಂತಿದು ಎನಗೆ, ಏನು ಮಾಡಲಿ ಎಂದು ಧ್ಯಾನಿಸುತ್ತ ಆ ರಾಜ ಮಾನಿನಿಗೆ ನುಡಿದ ಬಹು ದೀನನಾಗಿ. ಅರಿಯನಾನಮ್ಮ ನಿಮ್ಮರ ಮನೆಯ ಸುದ್ದಿಯನು ಅರಿಯೇ ಅರಿಯೇ, ತುರುಗಳ ಕಾತ್ಕೊಂಡು ಬರುವೆ ನಾಯಿದ ಹೊರ್ತು ಅರಿಯೇ. ಅರಿಯನಾನಮ್ಮ ನಿಮ್ಮರ ಮನೆಯ ಸುದ್ದಿಯನು ಅರಿಯೇ ಅರಿಯೇ, ಕರಸಿ ಕೊಂಬುವರ್ ಯಾರೋ, ಕರುವನು ಕಟ್ಟುವರ್ ಯಾರೋ ಅರಿಯೇ. ಬರಿದನಿ ಎನ್ನ ಮೇಲೆ ಹರಿಹಾಯುವ ತ್ಯಾಕೆ ಅರಿಯೇ. ಅರಿಯನಾನಮ್ಮ ನಿಮ್ಮರ ಮನೆಯ ಸುದ್ದಿಯನು ಅರಿಯೇ ಅರಿಯೇ, ಕರುತಾನುಂಬೋದು ಪರರ ಪಾಲಾಗುವುದು ಅರಿಯೇ. ಸರಸಾಗಿ ತಿಳಿ ನೀನು ನೆರೆ ಹೊರೆಯವರನ ಅರಿಯೇ. ಅರಿಯನಾನಮ್ಮ ನಿಮ್ಮರ ಮನೆಯ ಸುದ್ದಿಯನು ಅರಿಯೇ ಅರಿಯೇ, ಕಳ್ಳತನವ ಮಾಡಿ ಸುಳ್ಳು ಮಾತಾಡೋದು ಅರಿಯೇ. ಬಲ್ಲಿದಾನಂತ್ರಾದ್ರಿ ವಲ್ಲಭ ತಾಬಲ್ಲ ಅರಿಯನಾನಮ್ಮ ನಿಮ್ಮರ ಮನೆಯ ಸುದ್ದಿಯನು ಅರಿಯೇ ಅರಿಯೇ. ಪಟ್ಟದರಸಿಯು ಗೋಪನಷ್ಟು ಮಾತನು ಕೇಳಿ ಸಿಟ್ಟು ಸಹಿಸದೆ ಕ್ರೂರ ದೃಷ್ಟಿಯಿಂದಲಿ ನೋಡಿ, ಇಷ್ಟು ಮಾತಿವ ಯಾಕೆ ಕುಟ್ಟಿರನ್ನುತ, ಒಳ್ಳೆ ಗಟ್ಟಿ ಚೊಬುಕಿಲಿ ಬಹಳ ಪೆಟ್ಟು ಓಡಿಸಿದಳು. ಪೆಟ್ಟಿಗಂಚುತ ಕೋಪ ಥಟ್ಟನೆ ಮರುದಿನವು ಕಟ್ಟಿದ ಕಳ ಕಣ್ಣ ಬಿಟ್ಟು ಬೆನ್ಹತ್ತಿದನು. ಬಿಟ್ಟಂಥ ಕಣವು ನೆಟ್ಟನೆ ಗಿರಿಗ್ ಹೋಗಿ ಬಿಟ್ಟಿತ ಹೊತ್ತಿನಲ್ಲಿ ಅಷ್ಟು ಪಾಲನು. ಶಿಟ್ಟಿಲದರ ನೋಡಿ ದುಷ್ಟ ಗೋಪಾಲತ ಮುಟ್ಟಿ ಕೊಡಲಿಯ ಎತ್ತಿ ಕುಟ್ಟುವ ಸಮಯದಲ್ಲಿ ಥಟ್ಟನೆ ಹರಿಯು ಆ ಪೆಟ್ಟು ತನ್ನಲಿ ಕೊಂಡ. ದೃಷ್ಟಿಯಿಂದ ತನ್ನವರ ಕಷ್ಟ ನೋಡದಲೆ ಸೃಷ್ಟಿಕರ್ತನ ಶಿರದಿ ತಟ್ಟಿ ಪುಟ್ಟಿತು ರಕ್ತ ನೆಟ್ಟನೆ ಏಳು ತಾಳ ವೃಕ್ಷ ಪರಿಮಿತಿಯಾಗಿ. ಎಷ್ಟೊಂದು ಭೀತಿಕರ ಶ್ರೇಷ್ಠ ಶಬ್ದವಾದುದು ಅಷ್ಟು ನೋಡುತ್ತ ಪ್ರಾಣ ಬಿಟ್ಟ ಗೋಪಾಲ. ಮುಂದ ಕಾಕಳು ಗಿರಿಯಿಂದ ಧರೆಗಿಳಿವು ತಲೆ ಬಂದು ರಾಜನ ಸಭೆಯ ಮುಂದೆ ಹೊರಳಾಡುವುದು. ಮುಂದೆ ನೃಪ ಕಂಡು ಹೀಗೆಂದ ಈ ಪರಿಯಾಕೆ ಹೊಂದ ಗೂಡಿಸಿಡಿರಿ ಗೋ
ಅಂದ ನುಡಿ ಕೇಳಿ ಅಲ್ಲಿಂದ ಪರಿಚಾರಕನು ಮುಂದ ಕಾಕಳ ನಡೆಸಿ ಹಿಂದೆ ತಾ ಹೋಗುತ್ತಲೆ ಅಂದಿಗಲ್ಲಾದದ್ದು ಚಂದದಲ್ಲಿ ನೋಡಿ ಭಯದಿಂದ ಅರಸಗೆ ಓಡಿ ಬಂದು ಪೇಳಿದನು ಅರಸ ಕೇಳುತ್ತ ಬೇಗ ತರಿಸಿ ನರಯಾನವನು ವಿರಸದಿಂದಲಿ ಕುಳಿತು ಕರೆಸಿ ಸೈನ್ಯವನೆಲ್ಲ ಚರಿಸುತ್ತಲೇ ಆ ರಕ್ತ ಸುರಿಸುವ ಸ್ಥಳ ನೋಡಿ ಸ್ಮರಿಸಿ ತಿಳಿಯದೆ ದಣಿದು ವರಿಸಿದನು ಬೆವರ ಅರಸು ಬಂದದ್ದು ನೋಡಿ ಸರಸಿ ಜೋದ್ಭವ ಪಿತನು ಸರಸರನೆ ಹೊರಗ ಹೊರಟ ವರಸರ್ಪ ಬಂದಂತೆ ಶಿರಸಿನಲ್ಲಿ ಅಂಗೈಯನಿರಿಸಿ ಗಾಯವನೋತಿ ಸುರಿಸುತ್ತಲೆ ಕಣ್ಣೀರು ವರಸುತ್ತಲೆ ನುಡಿದ ಕೇಳು ನೀಯೇನೋ ಪಾಪಿ ಚೋಳರಾಜನೆಗಿದನು ಹೇಳ ಕೇಳದ ಇಂಥ ವೇಳೆಯು ಬಂತೆನಗೆ ಕೇಳು ನೀಯೇನೋ ಪಾಪಿ ಚೋಳರಾಜನೆಗಿದನು ಹೇಳ ಕೇಳದ ಇಂಥ ವೇಳೆಯು ಬಂತೆನಗೆ ಮಂದಮತಿಯೇ ನೀ ಮದಾಂಧನಾಗಿರುವಿಯೋ ಹಿಂದು ಬಡವರ ಸುದ್ದಿ ಒಂದು ಬಲ್ಲೇನೋ ತಂದೆ ತಾಯಿಗಳಿಲ್ಲ ಬಂಧು ಬಳಗವಿಲ್ಲ ಇಂದು ಎನಗಾರಿಲ್ಲವೆಂದು ಮಿಡುಕುವೆನೋ ಕೇಳು ನೀ ಏನೋ ಪಾಪಿ ಚೋಳರಾಜನೆಯಿದನು ಹೇಳ ಕೇಳದ ಇಂಥ ವೇಳೆಯು ಬಂತೆನಗೆ ಎಡತೊಡೆಯಲಿ ಒಪ್ಪುವ ಎನ್ನ ಮಡದಿಯು ಎನ್ನನು ಬಿಟ್ಟು ಸಿಡಿದು ಸಿಟ್ಟಿಲಿ ದೂರ ನಡೆದಳು ನ ಇಲ್ಲೇ ಗಿಡದಾಶ್ರಯದಲ್ಲಿ ಇರುತ್ತಿರಲು ಬಿಡದೆ ನಿನ್ನ ಗೋಪಾಲ ಕೊಡಲಿಯ ಪಿಡಿದು ಎನ್ನ ತಲೆ ಒಡೆದನಯ್ಯೋ ಕೇಳು ನೀ ಏಲೋ ಪಾಪಿ ಚೋಳರಾಜನೆಗಿದನು ಹೇಳ ಕೇಳದ ಇಂಥ ವೇಳೆಯು ಬಂತೆನಗೆ ಲೇಪಿಸಿ ಮೈಯಲಿ ರಕ್ತವು ವ್ಯಾಪಿಸಿತಾನಂತಾದ್ರಿ ಈ ಪರಿ ದುಃಖವ ನಾನು ನಿರೂಪಿಸಲಿನ್ನೆಷ್ಟು ತಾಪಸರೊಡೆಯನು ನಾಸಂತಾಪಿಸುತ್ತಲೇ ನಿನ್ನೊಳು ಕೋಪಿಸಿ ದುಃಖವ ಸಹಿಸದೆ ಶಪಿಸುವೆನು ಬಿಡದೆ ಕೇಳು ನೀ ಏಲೋ ಪಾಪಿ ಚೋಳರಾಜನೆಗಿದನು ಹೇಳ ಕೇಳದ ಇಂಥ ವೇಳೆಯು ಬಂತೆನಗೆ ಹಾ ಚೋಳಾದಿಪನೆ ಕಲಿ ಆಚರಿಸುವ ಪರ್ಯಂತ ನೀಚರಿಸುತ್ತಿರು ಹೋಗು ಪಿಶಾಚನು ಆಗಿನ್ನು ಈ ಚಂಡಾಗಿ ಶಾಪವು ತಾಚೆತ್ತಿಡುತ್ತ ಕೇಳಿ ಆ ಚೋಳಾಧೀಪ ಬಿದ್ದನು ಮೂರ್ಛಿತನಾಗ್ಯ ಎರಡು ಗಳಿಗೆಯ ಮೇಲೆ ಸ್ಮರಣೆಯಿಂದಲೇ ಎದ್ದು ತರತರನೆ ನಡುಗುತ್ತ ಈ ಪರಿ ಮಾತಾಡಿದನು
ಪರಿ ಮಾತನು ಕೇಳಿ ಆ ಪರಮಾತ್ಮನು ಆಗ ಪಾಪಿಗಳನ್ನು ಮೋಹಿಸುತ್ತಲೇ ಈ ಪರಿ ತಾ ನುಡಿದ ನಾ ಪಾಪಿ ನಾ ಖಳ ಮುಂಗೋಪಿ ನಾ ನೀನಗೀಗ ಶಾಪಿಸಿ ತಿಳಿಯದೆ ಪಶ್ಚಾತ್ತಾಪವ ಪಡುವೆನು ನೆತ್ತಿಯ ಗಾಯಕ್ಕೆ ನಾಮೈ ಮರೆದು ಪರವಶನಾಗಿ ವ್ಯರ್ಥ ಶಾಪವ ಕೊಟ್ಟಿ ಹೊತ್ತು ಅಯ್ಯಯ್ಯೋ ಸತ್ಯ ಸಂಕಲ್ಪಕ್ಕೆ ಮತ್ತು ಪಾಯವು ಇಲ್ಲ ಮಿಥ್ಯವಾಗದು ಶಾಪ ಸತ್ಯವು ತಿಳಿ ನೀನು ಆಕಾಶರಸನು ಕನ್ಯಾ ತಾ ಕೊಡುವನು ಮುಂದೆನಗೆ ಶ್ರೀಕರ ಪದ್ಮಾವತಿ ಎಂದಾಕೆಯ ನಾಮವಿದು ಆ ಕಾಲಕ್ಕೆ ತಿಳಿ ಮತ್ತೆ ನಾನಾ ರತ್ನಗಳುಳ್ಳ ಶ್ರೀ ಕಿರೀಟವ ಕೊಡುವ ತೂಕವು ಬಹಳದಕ್ಕೆ ಎಂದಿಗೆ ಶುಕ್ರವಾರ ಬಂದಿಹುದು ನಾ ಬಿಡದೆ ಅಂದಿಗೆ ಆ ಕಿರೀಟವು ಚಂದದಿ ಧರಿಸುವೆನು ನೊಂದು ತಲಿ ಆಗ ಕಣ್ಣಿಂದ ತುಳುಕಲು ನೀರು ಅಂದಾರುಗಳಿಗೆ ಆನಂದವಾಗಲಿ ನಿನಗೆ ಹೀಗೆಂದಾತನ ಕಳುಹಿ ಆಗನಂತಾದೃಶ ಹೀಗೆಂದು ತನ್ನ ಮನದಲ್ಲಿ ಚಿಂತಿಸಿದ ಆಘಾಯವು ಮುಂದಿನ್ನು ಹೇಗೆ ಮಾಯುವದೆಂದು ಆಗಲ್ಲ ಸ್ಮರಿಸಿದನು ಬೇಗ ಬೃಹಸ್ಪತಿಯ ಬಂದನ ದೇವ ಗುರು ಇಂದ್ರಲೋಕವ ಬಿಟ್ಟು ಅಂದಿಗಾಕ್ಷಣ ಹರಿಗೆ ಅಂದನಿ ಪರಿತಾನು ಇಂದಿರೇಶನೆ ನೀನು ಇಂದೆನ್ನ ಕರೆದ್ಯಾಕೆ ಮುಂದೆ ಕಾರ್ಯಗಳೇನು ಚಂದದಲ್ಲಿ ಬೇಳೋ ಅಂದ ಮಾತನು ಕೇಳಿ ಹಿಂದಾದ ವೃತ್ತಾಂತ ಚಂದದಲ್ಲಿ ತಿಳಿಸಿ ಹೀಗೆಂದು ನುಡಿದನು ಮತ್ತೆ ಒಂದೊಂದು ಹೀಗೆ ನೂರೊಂದು ಮಾತುಗಳ್ಯಾಕೆ ಮುಂದೆ ತಲೆಗೌಷಧವು ಇಂದು ಪೇಳನಗೆ ಉತ್ತಮಾಗಿರಬೇಕು ನೆತ್ತಿಗೆ ಹಿತಕರವಾಗಿ ಮತ್ತೆ ಸುಲಭಿರಬೇಕು ಸತ್ಯ ನೀ ಪೇಳು ದುಡ್ಡೆತ್ತಿ ಕೊಡುವಂಥದ್ದು ಮತ್ತೆ ಪೇಳಲು ಬೇಡ ವಿತ್ತ ಎನ್ನಲ್ಲಿ ಇಲ್ಲ ಅತ್ಯಂತರಿಕ್ತ ಉತ್ತರಕ್ಕೆ ಹೀಗೆ ಪ್ರತ್ಯುತ್ತರವ ನುಡಿದ ಗುರು ಉತ್ತಮನೆ ನೀ ಬಹಳ ರಿಕ್ತನಾದರೆ ಕೇಳು ಅತ್ತಿಯ ಹಾಲೊಳಗೆ ಮತ್ತೆ ಎಕ್ಕೆಯ ಫಲದ ಹತ್ತಿಯನ್ನು ಕೂಡಿಸುತ್ತ ಒತ್ತಿಗಾಯದಲ್ಲಿಟ್ಟು ಸುತ್ತ ಮೇಲ್ ವಸ್ತ್ರವನು ನಿತ್ಯ ಈ ಪರಿಮಾಡು ಮತ್ತೇನು ಬೇಡ ಇಂಥ ಔಷಧಿಗೆ ಇದರಂತೆ ಪೇಳುವೆ ಪಥ್ಯ
శాంత సామయాన్న జంతుపస్వీకరిసు ఇంత గాయకే నీను చింత మాడలు బేడ ಶಾಂತವಾಗುವದಯ್ಯ ಶಾಂತ ಮೂರುತಿಯೇ ಇಂಥ ಮಾತಿಗೆ ಹರಿಯು ಸಂತೋಷತಾ ಪಟ್ಟು ಅತ್ಯಂತ ತಲೆದೂಗಿ ಎನ್ನಂತರಂಗಕ್ಕೆ ಒಪ್ಪುವಂಥದ್ದು ಪೇಳಿದೀಯಂತೆ ಸ್ತುತಿಸ್ಯವನು ಅದರಂತೆ ಮಾಡುತ್ತಲೆ ತಾ ನಿಂತ ಗಿರಿಯಲ್ಲೇ ಹುತ್ತವೇ ಕೌಸಲ್ಯ ತಿಂತಿಣಿಯು ದಶರಥನು ಮತ್ತೆ ಶೇಷಾದ್ರಿ ಸೌಮಿತ್ರಿ ಎಂದೆನಿಸುವನು ಸುತ್ತ ವೆಂಕಟಗಿರಿಯು ಉತ್ತಮಾಯೋಧ್ಯ ಸರ್ವೋತ್ತಮನು ತಾರಾಮ ಮೂರ್ತಿ ಆಗಿರುವ ಹುತ್ತವೇ ದೇವಕಿಯು ತಿಂತ್ರಿಣಿಯು ವಸುದೇವ ಮತ್ತೆ ಶೇಷಾದ್ರಿ ಬಲಭದ್ರನೆಂದೆನಿಸುವನು ಸುತ್ತ ವೆಂಕಟಗಿರಿಯು ಉತ್ತಮ ಮಧುರೆ ಸರ್ವೋತ್ತಮನು ತಾ ಕೃಷ್ಣ ಮೂರ್ತಿಯಾಗಿರುವ ಸ್ವಾಮಿ ಪುಷ್ಕರಿಣಿಯೇ ನಾಮದಿಂದಲಿಯ ಮುನೆ ಆ ಮಹಾಯಾದವ ಸ್ತೋಮವೇ ಮೃಗವೃಂದ ಕಾಮಚರಧೇನುಗಳು ನೇಮದಲಿ ಗೋಪಿಯರು ತಾ ಮಹಾಗೋಪಾಲ ನಾಮದಿಂದಿರುವ ಆ ಮುಕ್ತ ಬ್ರಹ್ಮಾದಿ ಸ್ತೋಮ ಮೃಗ ಪಕ್ಷಿಗಣ ಆ ಮಹಾವಾನರ ಸ್ತೋಮ ಸನಕಾದಿಗಣ ಪ್ರೇಮ ಕರಗಿರಿರಾಜ ಭೂಮಿಯಲಿ ವೈಕುಂಠ ಶ್ರೀ ಮಹಾಲಕ್ಷ್ಮೀಶ ತಾ ಮುಕ್ತಿ ಗೊಡೆಯ ಇಂದಿರೇಶನು ಹೀಗೆ ಒಂದೊಂದು ವರರೂಪ ದಿಂದ ಬ್ರಹ್ಮಾದಿ ಸುರ ವೃಂದವನು ಕೂಡಿ ಆನಂದದಿಂದಾಡುವನು ಮುಂದೆ ಪರಿಮಿತಿ ಇಲ್ಲವೆಂದು ಆತನ ಸ್ಮೃತಿಗೆ ತಂದು ನಮೋ ಎಂಬೇ ಚಂದಾದ ವೈಕುಂಠ ಮಂದಿರವು ಬಿಟ್ಟು ಸುರವಂದಿತಾನಂತಾದ್ರಿ ಮಂದಿರವ ಮಾಡಿ ಬಹುಮಂದಿಯನು ಸಲಹುವ ಆನಂದ ಮೂರುತಿಯ ದಯದಿಂದ ಮುಗಿಯಿತು ಇಲ್ಲಿಗೊಂದು ಅಧ್ಯಾಯ.